ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಕ್ಷಿಗಳ 18 ಆಸಕ್ತಿಕರ ಸಂಗತಿಗಳು ಅನ್ನೋ ಒಂದು ವಿಡಿಯೋನ ತೊಗೊಂಬಂದಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೊಂದು ಸಣ್ಣ ಮಾಹಿತಿ ಸಿಗ್ಬೋದು ಪಕ್ಷಿಗಳ ಬಗ್ಗೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತು ಪಕ್ಷಿಗಳ 18 ಆಸಕ್ತಿಕರ ಸಂಗತಿಗಳು ಅನ್ನೋ ಪಾರ್ಟ್ 1 ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದು ಫ್ಲಮಿಂಗೋ ಪಕ್ಷಿ. ಇದರ ತಲೆ ಕೆಳಗಾದಾಗ ಮಾತ್ರ ಈ ಪಕ್ಷಿ ಆಹಾರವನ್ನು ತಿನ್ನಬಹುದು, ಇಲ್ಲ ಎಂದರೆ ಈ ಪಕ್ಷಿ ಆಹಾರವನ್ನು ತಿನ್ನಲು ಸಾಧ್ಯವಿಲ್ಲ. ಎರಡನೇದು ಪಕ್ಷಿಗಳು ಮೂಲತಃ ಸರೀಸೃಪಗಳಿಂದ ಬಂದವು ಎಂದು ಹೇಳಲಾಗಿದೆ. ಆರ್ಕಿಯಾ ಪೆಟರಿಕ್ಸ್ ಸುಮಾರು 147 ದಶಲಕ್ಷ ವರ್ಷಗಳ ಹಿಂದೆ ವಾಸಿಸುತ್ತಿದ್ದ ಅತ್ಯಂತ ಮುಂಚಿನ ಪಕ್ಷಿ. ಈ ಪಕ್ಷಿ ಇಂದಿನ ಪಕ್ಷಿಗಳಿಗಿಂತ ತುಂಬ ಭಿನ್ನವಾಗಿತ್ತು, ಏಕೆಂದರೆ ಅದು ಉದ್ದವಾದ ಎಲುಬಿನ ಬಾಲವನ್ನು ಹೊಂದಿರಲಿಲ್ಲ, ಅದಕ್ಕೆ ಹಲ್ಲುಗಳು ಇದ್ದವು. ಮೂರನೆಯದು ರಾಬಿನ್ ಪಕ್ಷಿ. ಯುಕೆಯ ಅತ್ಯಂತ ಜನಪ್ರಿಯ ಕಾಡು ಪಕ್ಷಿಯಾಗಿ ಆಯ್ಕೆಯಾಗಿದೆ ರಾಬಿನ್ ಪಕ್ಷಿ. ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರಾಬಿನ್ ಪಕ್ಷಿ. ನಾಲ್ಕನೆಯದು ವಿಶ್ವದ ಅತಿದೊಡ್ಡ ಜೀವಂತ ಪಕ್ಷಿ ಆಸ್ಟ್ರಿಚ್. ಇದು 2 ಮೀಟರ್ವರೆಗೆ ರೆಕ್ಕೆಗಳನ್ನು ಹೊಂದಿರುವ ಹಾಗೂ 2.7 ಮೀಟರ್ ಎತ್ತರವನ್ನು ತಲುಪಬಹುದು. ಹಾರಲು ಸಾಧ್ಯವಾಗದ ಈ ಪಕ್ಷಿ ಸಾಕಷ್ಟು ಪ್ರಭಾವಶಾಲಿಯಾಗಿದೆ ಹಾಗೂ ಆಸ್ಟ್ರಿಚ್ ಅತಿದೊಡ್ಡ ಮೊಟ್ಟೆಗಳನ್ನು ಇಡುತ್ತದೆ. ಇದರ ಮೊಟ್ಟೆಯ ತೂಕ 1.7 ಕಿಲೋಗ್ರಾಂಗಳಷ್ಟು ತೂಕವಿರುತ್ತದೆ. ಇನ್ನು ಐದನೆಯದು ವಿಶ್ವದ ಅತ್ಯಂತ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್. ನಿರ್ದಿಷ್ಟವಾಗಿ ಬಿ ಹಮ್ಮಿಂಗ್ ಬರ್ಡ್, ಇದು 1 ನಿಮಿಷ 5.5 ಸೆಂಟಿಮೀಟರ್ ಉದ್ದವನ್ನು ಅಳೆಯುತ್ತದೆ ಮತ್ತು 1.9 ಗ್ರಾಮ್ಗಿಂತ ಹೆಚ್ಚು ತೂಕವಿರುವುದಿಲ್ಲ. ಈ ಪಕ್ಷಿಯ ಬಗ್ಗೆ ಮತ್ತೊಂದು ಸಂಗತಿ ಎಂದರೆ ಇದು ಬಟಾಣಿ ಗಾತ್ರದ ಸಣ್ಣ ಮೊಟ್ಟೆಗಳನ್ನು ಸಹ ಇಡುತ್ತದೆ. ಇನ್ನು ಆರನೆಯದು ಕಂದು ಅಥವಾ ಬಿಳಿ ಕೋಳಿ. ಕೆಂಪು ಇಯರ್ ಲೋಬ್ಗಳನ್ನು ಹೊಂದಿರುವ ಕೋಳಿ ಕಂದು ಮೊಟ್ಟೆಗಳನ್ನು ಉತ್ಪಾದಿಸುತ್ತದೆ ಮತ್ತು ಬಿಳಿ ಇಯರ್ ಲೋಬ್ಗಳನ್ನು ಹೊಂದಿರುವ ಕೋಳಿ ಬಿಳಿ ಮೊಟ್ಟೆಗಳನ್ನು ಉತ್ಪಾದಿಸುತ್ತದೆ. ಏಳನೆಯದು ಪಕ್ಷಿಯ ಹೃದಯ ಬಡಿತ. ವಿಶ್ರಾಂತಿ ಪಡೆಯುವಾಗ ಪಕ್ಷಿಯ ಹೃದಯ ನಿಮಿಷಕ್ಕೆ 400 ಬಾರಿ ಮತ್ತು ಹಾರುವಾಗ ನಿಮಿಷಕ್ಕೆ 1000 ಬಾರಿ ಬಡಿದುಕೊಳ್ಳುತ್ತದೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ, ಅಂದರೆ ಪಾರ್ಟ್ 1 ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.